ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ, ಮನೋರೋಗ ತಜ್ಞ, ಪುತ್ತೂರು ಇಲ್ಲಿ ಪ್ರಜ್ಞಾ ಕ್ಲಿನಿಕ್ ಎಂಬಲ್ಲಿ ಕಳೆದ 2.5 ದಶಕಗಳಿಂದ ಹೊರರೋಗಿಗಳಿಗೆ, ಹಾಗೆ ಕಳೆದ 1.5 ದಶಕಗಳಿಂದ ಪುತ್ತೂರು ಸಿಟಿ ಹಾಸ್ಪಿಟಲ್ನಲ್ಲಿ ಒಳರೋಗಿಗಳಿಗೆ, ಯಾರು ಮನೋರೋಗದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ ಆ ಎಲ್ಲ ರೋಗಿಗಳಿಗೆ ಪುತ್ತೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಒಂದು ವಿಶೇಷವಾದ ದಿವಸ. ಯಾರು ಮನೋರೋಗ ಹಾಗೂ ಮನಸ್ಸಿಗೆ ಸಂಬಂಧಪಟ್ಟ ವಿಭಾಗದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ, ಹಾಗೆ ಜನಮಾನಸ ಕೂಡ, ಇವತ್ತಿನ ಒಂದು ದಿವಸ ವಿಶೇಷವಾದ ದಿವಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ವಿಶ್ವ ಆರೋಗ್ಯ ಸಂಸ್ಥೆ ಸುಮಾರು 1992 ಇಸವಿಯಿಂದ ಜನಮಾನಸದಲ್ಲಿ ಮನೋರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ ಉಂಟಾಗಬೇಕು, ಹೆಚ್ಚು ಹೆಚ್ಚು ಮನೋರೋಗದ ಬಗೆಗಿನ ಏನು ಸ್ಟಿಗ್ಮಾ ಅಂತ ಏನು ಕರಿತೀವಿ ನಾವು, ಒಂದು ರೀತಿಯಾದಂತಹ ಒಂದು ಹಿಂಜರಿಕೆ, ವೈದ್ಯರನ್ನು ಕಾಣಲಿಕ್ಕೆ ಇರತಕ್ಕಂತಹ ಹಿಂಜರಿಕೆ ಮತ್ತು ಒಂದು ಕೀಳರಿಮೆ, ಇದು ಹೋಗಲಾಡಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಈ ಒಂದು ಇವತ್ತಿನ ದಿವಸ 10 ಅಕ್ಟೋಬರ್ ವಿಶ್ವ ಆರೋಗ್ಯ ಸಂಸ್ಥೆ ಮನೋರೋಗಕ್ಕೆ ಸಂಬಂಧಪಟ್ಟ, ಅಂದರೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಹೇಳುವಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ದಿನವನ್ನು ಆಚರಿಸಲಿಕ್ಕೆ ಕರೆ ಕೊಟ್ಟಿತು. ಸುಮಾರು 150 ದೇಶಗಳಿಗಿಂತ ಹೆಚ್ಚು ದೇಶಗಳು ಈ ಒಂದು ದಿವಸದ ಈ ಒಂದು ಪ್ರಾಮುಖ್ಯತೆಯನ್ನು ಮನಗೊಂಡು ಇವತ್ತು ಈ ದಿನದ ವಿಶೇಷತೆಯ ಬಗ್ಗೆ ಅವೇರ್ನೆಸ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಚಾರ ಕ್ರಿಯೆಗಳಿರ್ಬೋದು ಇದನ್ನು ಮಾಡ್ತಾ, ವಿಶ್ವದೆಲ್ಲೆಡೆ ಮನೋರೋಗದ ಬಗ್ಗೆ ಹೆಚ್ಚಿನ ಕಾಳಜಿ ಜನಮಾನಸದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂತಹ ಒಂದು ಉದ್ದೇಶದಿಂದ ಇವತ್ತಿನ ದಿವಸವನ್ನು ಆಚರಿಸ್ತಾ ಇರುವಂಥದ್ದು ಎಲ್ಲರಿಗೂ ತಿಳಿಯಬೇಕಾದಂತಹ, ತಿಳಿಸಪಡಬೇಕಾದಂತಹ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ದಿವಸ ಆಚರಿಸಬೇಕಾದ್ರೆ ಪ್ರತಿ ವರ್ಷ ಒಂದು ಧ್ಯೇಯೋದ್ದೇಶವನ್ನು, ಮನೋರೋಗಕ್ಕೆ ಸಂಬಂಧಪಟ್ಟ ಒಂದು ಧ್ಯೇಯೋದ್ದೇಶವನ್ನು ಕೊಡುತ್ತದೆ. ಈ ವರ್ಷದ 2024 ಧ್ಯೇಯೋದ್ದೇಶ ಏನಂತ ಹೇಳಿದರೆ ಮೆಂಟಲ್ ಹೆಲ್ತ್ ಆ್ಯಟ್ ವರ್ಕ್ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಕೆಲಸ ಕಾರ್ಯದಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಅಂತ ಹೇಳ್ತಕ್ಕಂತಹ ಒಂದು ಧ್ಯೇಯವನ್ನು ಕೊಟ್ಟಿದೆ ಈ ವರ್ಷದ ಮಟ್ಟಿಗೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಜೀವನವನ್ನು ನಡೆಸಬೇಕಾದ್ರೆ ಬೇರೆ ಬೇರೆ ರೀತಿಯಾದಂತಹ ಉದ್ಯೋಗವನ್ನು ಮಾಡ್ತಾನೆ. ಆ ಉದ್ಯೋಗವನ್ನು ಮಾಡ್ತಾ ಅಥವಾ ಉದ್ಯೋಗ ಮಾಡ್ತಕ್ಕಂತಹ ಒಂದು ವಾತಾವರಣ ಇರ್ಬೋದು ಅಥವಾ ಆ ಒಂದು ಪ್ರಕ್ರಿಯೆ ತೊಡಗಿಕೊಡುವಂತಹ ವಿಚಾರದಲ್ಲಿರ್ಬೋದು, ಆತನಿಗೆ ಅನೇಕ ರೀತಿಯ ಒತ್ತಡಗಳು ಅಥವಾ ಸಮಸ್ಯೆಗಳು ಉಂಟಾಗ್ಬೋದು. ಅಂಥ ಸಂದರ್ಭದಲ್ಲಿ ಈ ಒಂದು ಒತ್ತಡ ಅಥವಾ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಧಾವಂತ ಇದು ಮನೋರೋಗಕ್ಕೆ ಕಾರಣವಾಗ್ಬೋದು. ಮತ್ತು ಆತನಲ್ಲಿ ಮನೋರೋಗದ ಸಮಸ್ಯೆಗಳು ಉಂಟಾದರೆ ಆತನಿಗೆ ಏನಾಗುತ್ತೆ ಅಂತ ಹೇಳಿದರೆ, ಆತನಿಂದ ಏನು ಹೊರಹೊಮ್ಮಬಹುದಾದಂತಹ ಸಾಮರ್ಥ್ಯ ಏನಿದೆ, ವರ್ಕ್ ಪ್ಲೇಸಲ್ಲಿ ಇರತಕ್ಕಂತಹ ಸಾಮರ್ಥ್ಯ ಏನಿದೆ ಅದು ಕಡಿಮೆ ಆಗ್ಬೋದು. ಇನ್ನೂ ಒಂದು ವಿಚಾರ ಅಂದರೆ ಹೇಳಿದೆ, ನಾವು ಸಮಾಜದಲ್ಲಿ ಮನೋರೋಗಕ್ಕೆ ಸಂಬಂಧಪಟ್ಟ ಒಂದು ಕೀಳರಿಮೆಯನ್ನು, ಒಂದು ಸ್ಟಿಗ್ಮಾವನ್ನು ನಾವು ಎಲ್ಲ ಜನಮಾನಸದಲ್ಲಿ ಕಾಣ್ತಾ ಇದ್ದೇವೆ. ಇದನ್ನು ನಾವು ವರ್ಕ್ ಪ್ಲೇಸಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಒಬ್ಬನಿಗೆ ಮನೋರೋಗ ಇದೆ ಅಂತಾದರೆ, ಮಾನಸಿಕ ಸಮಸ್ಯೆ ಇದೆ ಅಂತಾದರೆ ಅವನನ್ನು ವರ್ಕ್ ಪ್ಲೇಸಲ್ಲಿ ಅವನನ್ನು ದೂರ ಇಡುವಂಥದ್ದು, ಅವನಿಗೆ ಒಂದು ರೀತಿಯಾದಂಥ ಅವನನ್ನು ಬೇರೆ ನೋಟದಲ್ಲಿ ನೋಡುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಸಹಜವಾಗಿ ಇಂಥ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಮುಂದೆ ಬರುವಂಥದ್ದನ್ನು ತುಂಬ ಮುಂದೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ಹಾಗಾಗಿ ನಾವು ಮನೋರೋಗ ತಜ್ಞರು ಹಾಗೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕೆಲಸ ಮಾಡತಕ್ಕಂಥ ಯಾರನ್ನ ಮೆಂಟಲ್ ಹೆಲ್ತ್ ವರ್ಕರ್ ಅಂತ ಕರಿತೀವಿ, ನಾವೆಲ್ಲರೂ ಕೂಡ ಈ ವಿಚಾರದಲ್ಲಿ ತುಂಬ ಗಂಭೀರವಾಗಿ ಚಿಂತನೆಯಲ್ಲಿ ತೊಡಗಿಕೊಂಡು ಸಮಾಜಕ್ಕೆ ಕರೆ ಕೊಡ್ತಾ ಇರೋದೇನಂತ ಹೇಳಿದರೆ, ಮನೋರೋಗ ಕೂಡ ಶಾರೀರಿಕ ಅನಾರೋಗ್ಯದ ತಂತೆ ಒಂದು ಕಾಯಿಲೆ. ಅದನ್ನು ತಾವು ಏನು ಜನಮಾನಸದಲ್ಲಿ ಇರತಕ್ಕಂಥ ತಾವೆಲ್ಲರೂ ಕೂಡ ಇದನ್ನು ಕೂಡ ಬೇರೆ ಕಾಯಿಲೆ ಅಂತೆ, ಒಂದು ಕಾಯಿಲೆ ಅಂತ ತಿಳ್ಕೊಂಡು ಯಾರು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರನ್ನು ಒಂದು ಕೀಳರಿಮೆಯಿಂದ, ಒಂದು ಅಪಹಾಸ್ಯದ ದೃಷ್ಟಿಯಿಂದ ನೋಡೋದನ್ನು ಬಿಟ್ಟು ಅವರನ್ನು ಕೂಡ ಸಮಾಜದಲ್ಲಿ ಏಕಮುಖಿಯಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಮತ್ತು ಪ್ರೋತ್ಸಾಹಿಸಬೇಕು. ಮತ್ತು ಎಲ್ಲರೂ ಕೂಡ ಮನೋರೋಗಿಗಳನ್ನು ಆದಷ್ಟು ಬೇಗ, ಅವರು ಒಂದು ವೇಳೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ ಅಂತಾದರೆ ಅವರನ್ನು, ಅವರಿಗೆ ಇರತಕ್ಕಂಥ ಸಮಸ್ಯೆ ಏನಿರ್ಬೋದು ಅವರನ್ನು ಅದನ್ನು ಪ್ರಾರಂಭದಲ್ಲಿಯೇ ಗುರುತಿಸಿ ಮನೋರೋಗ ತಜ್ಞರ ಹತ್ರ ಇರ್ಬೋದು ಅಥವಾ ಮೆಂಟಲ್ ಹೆಲ್ತ್ ವರ್ಕರ್ಸ್ ಇರ್ಬೋದು ಇವರಲ್ಲಿಗೆ ಅವರನ್ನು ಕರೆದುಕೊಂಡು ಹೋಗಿ ಔಷಧಿ ಅಥವಾ ಕೌನ್ಸಿಲಿಂಗ್ ಇತ್ಯಾದಿಗಳನ್ನು ಮಾಡ್ತಾ
ಅವರು ಆದಷ್ಟು ಬೇಗ ಮನೋರೋಗದಿಂದ ಮುಕ್ತರಾಗಿ ಸಮಾಜಮುಖಿಯಾಗಿ ಬಾಳುವಂತೆ ಆಗಬೇಕು ಅಂತ ಹೇಳತಕ್ಕಂಥ ಒಂದು ಕಾಳಜಿಯೊಂದಿಗೆ ಇವತ್ತಿನ ದಿನದ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಇಂದೇ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ